आप देख रहे हैं बीजापुर इन्फो, मैं आपके साथ जफर गलतगी। कल जेडीएस उम्मीदवार सुनीता चौहान के नॉमिनेशन के बाद कांग्रेस और जेडीएस के नेताओं ने एक साझा प्रेस कॉन्फ्रेंस की थी, जिसमें होम मिनिस्टर एमबी पटेल ने बीजेपी प्रत्याशी रमेश जगजिंदगी पर एमपी होते हुए जिले के लिए काम ना करने के आरोप लगाए थे, जिसका जवाब देते हुए आज बीजापुर में मुद्दे बिहार एमएलए एएस पाटिल नड़हल्ली ने एमबी पटेल पर पलटवार करते हुए एमबी पाटिल के कार्यकाल में हुए विकास के कामों पर उठाए सवाल। कहा, एमबी पाटिल ने अपने परिवार और पार्टी को छोड़ किसी का विकास नहीं किया। जगजिंदगी का इस्तीफा मांगने का आपको कोई अधिकार नहीं। देखिए, ಐದು ದಶಕಗಳಿಂದಲೂ ಹೆಚ್ಚು ಕಾಲ ಆಯ್ಕೆ ಮಾಡಿದ ನಮ್ಮ ಆಳ್ವಿಕೆಯನ್ನು ಮಾಡಿದಂತಹ ಕಾಂಗ್ರೆಸ್ ಬಂಧುಗಳಿಗೆ ಸುಮಾರು 9-9.5 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಬಂಧುಗಳಿಗೆ ನಾವು ಬೇರೆದಕ್ಕೆ ಹೋಗೋದಿಲ್ಲ. ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಏನು ಮತ್ತು ಕಾಂಗ್ರೆಸ್ ಸಿದ್ಧಾಂತ ಏನು? ನಮ್ಮ ಮೊದಲ ಸಿದ್ಧಾಂತ ಪ್ರತಿ ಹೆಜ್ಜೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಏನು ಅಂದ್ರೆ ಭಾರತ ಮಾತಾಡಿ ಜೈ. ಇದು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ. ಕಾಂಗ್ರೆಸ್ನ ಸಿದ್ಧಾಂತ ಏನು? ನೆಹರೂಜಿಗೆ ಜೈ, ಇಂದಿರಾ ಗಾಂಧೀಜಿಗೆ ಜೈ, ರಾಜೀವ್ ಗಾಂಧೀಜಿಗೆ ಜೈ, ಸೋನಿಯಾ ಗಾಂಧೀಜಿಗೆ ಜೈ, ರಾಹುಲ್ ಗಾಂಧೀಜಿಗೆ ಜೈ, ಈಗ ಪ್ರಿಯಾಂಕಾ ಗಾಂಧಿಗೆ ಜೈ. ಇವತ್ತು ನಾವು ಮೋದಿಯವ್ರ ಬಗ್ಗೆ ಒಂದೇ ಮಾತು ಹೇಳಬೇಕು ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಕುಟುಂಬವನ್ನು ನೋಡಿಬಿಟ್ರೆ ನಮಗೆ ಅರ್ಥ ಆಗ್ತದೆ. ಅವರ ಅಣ್ಣತಮ್ಮಂದರು, ಅವ್ರ ಕುಟುಂಬದ ಸದಸ್ಯರು, ಅವ್ರ ತಾಯಿ ಯಾವ ರೀತಿ ಬದುಕ್ತಾ ಇದ್ದಾರೆ, ಅವ್ರ ಬದುಕಿನ ದಿನನಿತ್ಯ ಯಾವ ರೀತಿ ಅವ್ರ ಬದುಕು ನಡೆಸ್ತಾರೆ, ಇಂಥ ಒಂದು ಕಡೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಕುಟುಂಬ, ಇನ್ನೊಂದು ಕಡೆ ಫಸ್ಟ್ ಫ್ಯಾಮಿಲಿ ಆಫ್ ಇಂಡಿಯಾ. ಕಾಂಗ್ರೆಸ್ನ ನಾಯಕರು ಹೇಳತಕ್ಕಂಥದ್ದು ಏನಂದ್ರೆ ಫಸ್ಟ್ ಫ್ಯಾಮಿಲಿ ಆಫ್ ಇಂಡಿಯಾ ಈಸ್ ಗಾಂಧಿ ಅಂಡ್ ವಾಡ್ರಾ ಫ್ಯಾಮಿಲಿ ಅಂತ. ಇಟ್ಸ್ ನಾಟ್ ಮಹಾತ್ಮ ಗಾಂಧಿ ಫ್ಯಾಮಿಲಿ, ಇಟ್ ಇಸ್ ಎ ಫ್ಯಾಮಿಲಿ ಆಫ್ ಡೂಪ್ಲಿಕೇಟ್ ಗಾಂಧಿ, ಇಟ್ಸ್ ನಾಟ್ ಒರಿಜಿನಲ್ ಗಾಂಧಿ ಅಂಡ್ ವಾಡ್ರಾ ಫ್ಯಾಮಿಲಿ. ಡೂಪ್ಲಿಕೇಟ್ ಗಾಂಧಿ ಫ್ಯಾಮಿಲಿ ಅಂಡ್ ವಾಡ್ರಾ ಫ್ಯಾಮಿಲಿ ಅಂತ ಫಸ್ಟ್ ಫ್ಯಾಮಿಲಿ ಅಂತ ನಾವು ಹೇಳ್ತಾರಲ್ಲ, ನಾವು ಹೇಳ್ತಾ ಇರೋದಿಲ್ಲ, ಬಿಜೆಪಿ ಹೇಳ್ತಾ ಇರೋದು, ಕಾಂಗ್ರೆಸ್ ನಾಯಕರೇ ಇತ್ತೀಚೆಗೆ ಹೇಳಿಕೊಡ್ತಕ್ಕಂಥ ವಿಚಾರ. ಈಗ ಮೋದಿ ಫ್ಯಾಮಿಲಿ ದೇಶಕ್ಕೆ ಅವಶ್ಯಕತೆ ಇದೆಯೋ ಅಥವಾ ಗಾಂಧಿ ಫ್ಯಾಮಿಲಿ ಅವಶ್ಯಕತೆ ಇದೆಯೋ ಅಂತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬಿಜಾಪುರ ಜಿಲ್ಲೆಯ ರಾಜಕೀಯ ಇತಿಹಾಸವನ್ನು ನಾವು ತಗೊಳ್ಬೇಕಾಗ್ತದೆ. ಕರ್ನಾಟಕ ಏಕೀಕರಣ ಆದಮೇಲೆ ನಿಜವಾಗ್ಲೂ ಕರ್ನಾಟಕದ ಏಕೀಕರಣ ಆಗಬೇಕು ಅಂತ ಹೋರಾಟ ಮಾಡಿದವರು, ಆಸೆ ಪಟ್ಟವರು ಉತ್ತರ ಕರ್ನಾಟಕದವರು, ಅದರಲ್ಲೂ ವಿಶೇಷವಾದ ಹೋರಾಟ ಪ್ರಾರಂಭ ಆಗಿದ್ದೆ ನಮ್ಮ ವಿಜಯಪುರ ಜಿಲ್ಲೆಯ ಮನೆಯಿಂದ. ಅಖಂಡ ಕರ್ನಾಟಕವೇನು ಆರಂಭ ಆಯಿತು, ಆರಂಭದಲ್ಲಿಯೇ ನಾವು ಮುಗ್ಗರಿಸಬೇಕು. ಈ ಜಿಲ್ಲೆಯಲ್ಲಿ ಏನು ನಮ್ಮ ಅವತ್ತಿನ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೆರವಾಗಿ ಒಳಪಡಬೇಕಾಗಿತ್ತು ಆ ಪ್ರಯತ್ನ ಆಗಲಿಲ್ಲ. ಮೈಸೂರು ಭಾಗದ ಒಬ್ಬ ಲೋಕಸಭಾ ಒಬ್ಬ ಪಿಡಬ್ಲ್ಯೂಡಿ ಮಂತ್ರಿ ಅವತ್ತಿನ ಸಂದರ್ಭದಲ್ಲಿ ಈ ಯೋಜನೆಗೆ ಹಣ ಬಿಡುಗಡೆ ಮಾಡೋದಕ್ಕೆ ಬಹಳ ಪ್ರಬಲವಾದ ವಿರೋಧವನ್ನು ಮಾಡ್ತಾರೆ ಮತ್ತು ಅದಕ್ಕೆ ನಾನು ಒಂದು ವೇಳೆ ಬಿಡುಗಡೆ ಮಾಡೋದಾದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥ ಬೆದರಿಕೆಯನ್ನು ಕೂಡ ಅವತ್ತಿನಿಂದ ಇವತ್ತಿನವರೆಗೆ ನಾನು ಸೂಕ್ಷ್ಮವಾಗಿ ನಾನು ಅರುಣ್ ಶಾಪುರ್ ಅವರು ಇತ್ತೀಚೆಗೆ ರಾಜಕಾರಣಕ್ಕೆ ಬಂದಿದ್ದರು, ನಮ್ಮ ತಾತ ಮುತ್ತಾತ ಯಾರೂ ಕೂಡ ಅಧಿಕಾರದಲ್ಲಿರಲಿಲ್ಲ, ನಾವೆಲ್ಲರೂ ಜನಸಾಮಾನ್ಯ ಕುಟುಂಬದಲ್ಲಿ ಹೋಗಿ ಜನಪದ ಕಾಳಜಿಯನ್ನು ಹೊಂದಿದ ಮೇಲೆ ಜನ ನಮ್ಮನ್ನು ಆಯ್ಕೆ ಮಾಡತಕ್ಕಂಥದ್ದು. ನಾನು ಈ ಜಿಲ್ಲೆಯಲ್ಲಿರ್ತಕ್ಕಂಥ ವಂಶಪಾರಂಪರ್ಯ ಆಡಳಿತದ ಪಿತಾಮಹರನ್ನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ನಿಮ್ಮ ಕೊಡುಗೆ ಇರೋ ಜಿಲ್ಲೆಗೆ ವಿಶೇಷವಾಗಿ ಎಂಬಿ ಪಾಟೀಲ್, ನಿಮ್ಮ ತಂದೆಯವ್ರ ಕಾಲದಿಂದ ನೀವು ರಾಜಕಾರಣದಲ್ಲಿದ್ರೆ ಏನು ಕೊಡುಗೆ ಇರೋದು? ನಿಮ್ಮ ಜಿಲ್ಲೆ ಕೊಡಿರ್ತಕ್ಕಂಥ ಕೊಡುಗೆ ಏನು? ನಿರಂತರವಾಗಿ ಜನ ನಿಮ್ಮನ್ನು ಅಧಿಕಾರದಲ್ಲಿದ್ದಾರಲ್ಲ, ನಿಮ್ಮ ಕೊಡುಗೆ ಏನು? ಒಂದೇ ಉದಾಹರಣೆ ಕೊಡಿ. ನಾನು ಅವ್ರ ಜೊತೆ ಬಹಿರಂಗವಾಗಿ ಮಾಧ್ಯಮದ ಸ್ನೇಹಿತರ ಜೊತೆ, ಯಾಕಂದ್ರೆ ಈಗ 19 ದಿನ ಇದೆ ಟೈಮು, ಇದೊಂದು ಒಳ್ಳೆ ಅವಕಾಶ ಚರ್ಚೆ ಮಾಡಲಿಕ್ಕೆ. ನಿಮ್ಗೆ ಕೊಡುಗೆಗಳೇನಪ್ಪ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ? ಜನರು ಋಣ ನಿಮ್ಮ ತಲೆ ಮೇಲೆ ಎಷ್ಟಿದೆ, ನೀವೇನು ಕೊಡುಗೆ ಕೊಟ್ಟಿದ್ದೀರಿ, ಯಾವ ಕ್ಷೇತ್ರ ಕೊಟ್ಟಿದ್ದೀರಿ,
ಇದು ಬಹಳ ಮುಖ್ಯ. ನಾನು ಬಹಳ ಸರಿ ನೋಡ್ತಾ ಇರ್ತೇನೆ ನೀರಾವರಿ ವಿಷಯದಲ್ಲಿ ಬಂದಾಗ. ನಾನು ಯಾವಾಗ ಬಿಜಾಪುರ ನಗರವನ್ನ ಪ್ರವೇಶ ಮಾಡ್ತಾ ಇರ್ತೇನೆ ಅಲ್ಲೆಲ್ಲ ಫ್ಲಕ್ಸ್ಗಳು ಕಾಣ್ತಾ ಇತ್ತು. ಸದ್ಯಕ್ಕೆ ಯಾರು ಕಾಣ್ತಾ ಇಲ್ಲ. ಒಳ್ಳೇದು ಭಗೀರಥ ಆಧುನಿಕ ಭಗೀರಥ ಇದು ನನ್ನ ಸವಾಲು. ಎಂಬಿ ಪಾಟೀಲ್ಗೆ ನಿಮ್ಮ 5 ವರ್ಷದ ನೀರಾವರಿ ಮಂತ್ರಿಗಳಾಗಿದ್ದಾಗ ಎಷ್ಟು ಹೆಕ್ಟರ್ ಪ್ರದೇಶಕ್ಕೆ ವಾಸ್ತವವಾಗಿ ನೀರು ಬಂದಿದೆ, ಎಷ್ಟು ಹೆಕ್ಟೇರ್ ಪ್ರದೇಶ ನೀರಾವರಿ ಒಳಪಟ್ಟಿದೆ, ಅದೇ ಜಾಗದಲ್ಲಿ ಕೂತ್ಕೊಂಡು ನಾವು ಮಾಧ್ಯಮದಲ್ಲೇ ಸಮಾಧಾನ ಬಾಯಲ್ಲಿಟ್ಕೊಂಡು ಹೋಗ್ತಿರೋ ನಿಮಗೆ ರೈತರು ಕಷ್ಟ ಅರ್ಥ ಆಗೋದಿಲ್ಲ. ನಿಮ್ಮ ವಂಶ ಪಾರಂಪರ್ಯವಾಗಿ ಏನು ಆಡಳಿತ ಮಾಡ್ಕೊಂಡು ಬಂದಿದ್ರಿ, ನಿಮ್ಮ ಅಧಿಕಾರದ ಶಕ್ತಿ ಇದೆ, ಹೈಕಮಾಂಡ್ ನಮ್ಮಲ್ಲಿ ಪ್ರಭಾವ ಇದೆ, ನೀವು ಯಾವ ಮಂತ್ರಿ ಪದವಿ ಬೇಕಾದ್ರೂ ಪಡ್ಕೊಳ್ಬಹುದು, ಕೊಡದೇ ಇದ್ರೆ ದಕ್ಕಿಸಿಕೊಳ್ಳೋ ತಾಕತ್ತು ನಿಮ್ಮಲ್ಲಿ ಇರಬಹುದು. ಅದಕ್ಕೆ ನಮ್ದು ಯಾವ ಅಭ್ಯಂತರ ಇಲ್ಲ. ಆದ್ರೆ ಆ ಅಧಿಕಾರವನ್ನ ಯಾರಿಗೋಸ್ಕರ ಬಳಸಿದ್ದೇವೆ ಅನ್ನೋದು ಬಹಳ ಮುಖ್ಯ. ನಾನು 2008 ಶಾಸಕನ ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಹಿಂದೆ ಬಚಾವತ್ ತೀರ್ಪು ಬಂತು. ಬಚಾವತ್ ತೀರ್ಪು ಬಂದಾಗ ಯಾರ್ಯಾರಿದ್ರು ಆ ಸಂದರ್ಭದಲ್ಲಿ ಏ ಸ್ಕೀಮ್ ನಲ್ಲಿ ನಮ್ಮ ಜಿಲ್ಲೆ ನೀರಾವರಿ ಮಾಡಬಹುದಾಗಿತ್ತು, ಬಾಯತ್ತಿಲ್ಲ ಯಾರು. 2008 ಈ ಜಿಲ್ಲೆ ನೀರಾವರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು, ಮತ್ತೆ 2012 ಬಂಡಿ ಯಾತ್ರೆ ಮಾಡಿದ್ರು. ಅವಾಗ ಸದಾನಂದ ಗೌಡರು ಫಸ್ಟ್ ಚೀಫ್ ಮಿನಿಸ್ಟರ್, ಈ ಭಾಗದ ಎಲ್ಲ ಶಾಸಕರ ಸಭೆ ಕರೆದಿದ್ದರು. ಅಲ್ಲಿಂದ ಇವತ್ತಿಷ್ಟು 2019 ಸಮಯ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾದಂತಹ ನೀರಾವರಿ ಯೋಜನೆ ನನಗೆದುರಿಗೆ ಬಿದ್ದಿರ್ತಕ್ಕಂಥ ನೀರಾವರಿ ಯೋಜನೆ ಯಾವುದು? ಅಲಿಮಟ್ಟಿ. ನಾನು ಪ್ರಶ್ನೆ ಮಾಡ್ತೇನೆ ನಿಮಗೆ, ನಿಮ್ಮ 5 ವರ್ಷದ ಆಡಳಿತದ ಅವಧಿಯಲ್ಲಿ ಮತ್ತು ಈಗ ಬಂದಿರತಕ್ಕಂಥ ಆಡಳಿತ ಅವಧಿಯಲ್ಲಿ ಒಂದು ದಿನ ನಾನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದಿದ್ದೀರಾ? ಹಣ ಕೊಡೋದನ್ನ ಬಿಟ್ಬಿಡಿ ನೀವು. ಸಭೆ ಕರೆದಿದ್ರೆ ಇಲ್ಲ, ಒಂದು ಸಭೆ ಕರೆ. ನೀರನ್ನು ಬಳಸ್ಕೊಳ್ಳೋದಕ್ಕೆ ಪ್ರಾಮಾಣಿಕವಾದ ಕೆಲಸ ಮಾಡಿದ್ರ? ನಾನು ನಿಮಗೆ ಇದು ಎಸ್ ಪಾಟೀಲ್ ನಡಲಿ ನನ್ನ ಜಿಲ್ಲೆಯ ರೈತರು ಪರವಾಗಿ ನಿಮ್ಗೆ ಹಾಕಿರ್ತಕ್ಕಂಥ ಸವಾಲು, ನೀವು ದಾಖಲಾತಿ ತಗೊಂಬನ್ನಿ, ನಾನು ರೆಡಿ ಇದ್ದೀನಿ ತಗೊಂಬರಕ್ಕೆ. ಎಂಬಿ ಪಾಟೀಲ್ ಅವರು ಮಾಡಿದ್ದೀಯಲ್ಲ ನೀರಾವರಿ ನಿಮ್ಮ ಮಂತ್ರಿಗಳಾಗಿ, ನೀವೆಲ್ಲ ಬಂದಿದ್ದೆ ಒಂದು ಒಳ್ಳೆ ಕೆಲಸ ಮಾಡಿದ್ರಿ. ಅದು ನಿಮಗೋಸ್ಕರ, ನಿಮ್ಮ ಪಕ್ಷಕ್ಕೋಸ್ಕರ, ಜನರಿಗೋಸ್ಕರ. ನೀವು 8 ವರ್ಷದಿಂದ ಅಧಿಕಾರದಲ್ಲಿದ್ದೀರಿ, ಸತತವಾಗಿ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಸರ್ಕಾರದಲ್ಲಿ 2ನೇ ಸ್ಥಾನದಲ್ಲಿದ್ದೀರಿ. ಯಾಕಂದ್ರೆ ಯೂಶ್ವಲಿ ಏನಾಗುತ್ತೆ, ಹೋಮ್ ಮಿನಿಸ್ಟ್ರಿ ಇಸ್ ಅ ನೆಕ್ಸ್ಟ್ ಟು ದ ಚೀಫ್ ಮಿನಿಸ್ಟರ್ ಅಂತ. ನೀವು 2ನೇ ಸ್ಥಾನದಲ್ಲಿದ್ದೀರಿ. ಸ್ವಾಮಿ ಕುಮಾರಸ್ವಾಮಿ ಬಂದ್ಮೇಲೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ನೀರಾವರಿಗೆ? ಯಾಕಂದ್ರೆ ಬಾಯಿ ಬಿಡ್ತಾ ಇಲ್ಲ. ನಿನ್ನೆ ನಾನು ನೋಡಿದೆ ಹೇಳಿಕೆನ, ಏನಂದ್ರೆ ಜಿಜಿನಿಯವರಿಗೆ ನಿವೃತ್ತಿ ಆಗ್ತಕ್ಕಂಥ ಸಮಯ ಬಂದಿದೆ ಅಂತ ಹೇಳಿದ. ಯಾವಾಗ ಆದ್ಮೇಲೆ ಹೇಳ್ತೀನಿ? ಯಾರು ಪಕ್ಕದಲ್ಲಿ ನಿಲ್ಸ್ಕೊಂಡು ಹೇಳ್ತಾ ಇದ್ದೀರಿ? ಯಾರು ಪಕ್ಕಪಕ್ಕ ಯಾರಿದ್ರು? ಒಬ್ರು 84 ವರ್ಷದ ಯುವಕ, ಇನ್ನೊಬ್ಬ 79 ವರ್ಷದ ಯುವಕ. ಇಬ್ಬರನ್ನ ಯುವಕರನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಜಿಜಿನಿಗೆ ಅವ್ರು ನಿವೃತ್ತಿ ಆಗ್ಬೇಕು ಅಂತ ಹೇಳ್ತಿದ್ದ. ಜಿಜಿನ ಅರ್ಹತ ಈಗ ಯಾರು ನಿವೃತ್ತಿ ಆಗ್ಬೇಕು? ನಿಮ್ಮ ಮೈತ್ರಿ ಮಹಾನ್ ನಾಯಕರು 89 ವರ್ಷ ಯಾರಾಗ್ಬೇಕು ನಿವೃತ್ತಿ? ಇವಾಗ ಎಂಬಿ ಪಾಟೀಲ್ ಹೇಳು, ಜಿಜಿನಿಯವ್ರು ಕೊಡುಗೆ ಬಗ್ಗೆ ಮಾತಾಡ್ತಾರೆ. ಜಿಜಿನಿಗೆಯವರು ಬಂಗಾರ ಚಮಚ ಉಟ್ಕೊಂಡು ಬಂದಿರೋಲ್ಲ. ಎಂಬಿ ಪಾಟೀಲ್ ರೇ, ಇವತ್ತು ನೀವು ಗೃಹಮಂತ್ರಿ, ಆದ್ರೆ ಅವತ್ತೇ ಜಿಜಿನಿಯವರು ಗೃಹಮಂತ್ರಿ, ಇವನ್ ನೆನಪಿರಲಿ. ಸೊ ಹೂ ಇಸ್ ರೆಡಿ ನಾವು? ನೀವು ಬಂದ್ರಿ, ನಿಮ್ ತಮ್ಮ ಬಂದಿದ್ದಾರೆ, ಈಗ ನಿಮ್ ಮಗನೂ ರೆಡಿ ಮಾಡ್ತಾ ಇದ್ರು. ಯಾರು ನಿವೃತ್ತಿ ಆಗ್ತದೆ? ಎಂಬಿ ಪಾಟೀಲ್ ನೀವು ನಿವೃತ್ತಿ ಆಗ್ಬೇಕಾ ಅಥವಾ ಜಿಜಿನಿಯವರು ನಿವೃತ್ತಿ ಆಗ್ಬೇಕಾ? ನಿಮ್ಗೆ ಅತ್ಯಂತ ಪ್ರಬಲವಾದಂತಹ ಖಾತೆ ಕೊಟ್ಟಾಗಲೂ ಕೂಡ ಈ ಜಿಲ್ಲೆಗೆ ದೊಡ್ಡ ದ್ರೋಹ ಆಗಿರ್ತಕ್ಕಂಥದ್ದು ನಿಮ್ಮಿಂದ. ಒಂದ್ ವೇಳೆ ನಾನೇನಾದ್ರೂ ನೀರಾವರಿ ಮಂತ್ರಿ ಆಗಿದ್ರೆ ಐ ಶುಡ್ ಹ್ಯಾವ್ ಥ್ರೋನ್ ಮೈ ರೆಸಿಗ್ನೇಷನ್ ಅಂಡ್ ಗೆಟ್ ಔಟ್ ಫ್ರಮ್ ದಿ ಕ್ಯಾಬಿನೆಟ್. ನನ್ನ ಜನರಿಗೋಸ್ಕರ ಅದನ್ನು ನಾನು ರಾಜೀನಾಮೆ ಬಿಸಾಕ ಮಾಡಬೇಕಂತಿದ್ದೆ.
ನಿಮ್ಮ ಕಾಂಟ್ರಾಕ್ಟರ್ಗಳನ್ನ ಪ್ರೊಟೆಕ್ಟ್ ಮಾಡಕ್ ನಿಂತ್ಕೊಂತಿರ್ಲಿಲ್ಲ. ಯಾಕೆ ಬಿಡ್ಬೇಕಪ್ಪ? ಸಮಾಜ ದ್ರೋಹ ಕೆಲಸ ಇಲ್ವೇನು? ಧರ್ಮ ದ್ರೋಹದ ಕೆಲಸ ಅಲ್ವೇನು? ಸಮಾಜ ಹೊಡಿತಕ್ಕಂಥ ನೀಚ ಕೆಲಸಕ್ಕೆ ನಿಮ್ಮ ಕೈ ಆಗಲಿಲ್ವೇನು? ಲಿಂಗಾಯತರು ವೀರಸೇವರು ಅಂತ ಹೇಳಿ ಬೆಂಕಿ ಹಚ್ಚಿ ಅಧಿಕಾರ ಪಡಿತಕ್ಕಂಥ ನೀಚ ಕೆಲಸಕ್ಕೆ ನಿಮ್ಮ ಕೈ ಆಗಲಿಲ್ಲ. ನಿಮ್ಮ ಜನ ಕ್ಷಮಿಸ್ಬೇಡ. ಯಾಕೆ ಕ್ಷಮಿಸ್ಬೇಕು ನಿಮ್ಮನ್ನ? ಹಿಂಗೆ ಬಿಟ್ಬಿಡಿ, ತಪ್ಪಾಗಿದೆ. ನಾನು ಹೊರಗಡೆ ಹೋಗೋದು ಯಾಕೆ ಬಿಟ್ಬಿಡಿ? ಅಲ್ಲಿ ಯಾಕೆ ಬಿಡ್ಬೇಕು? ನೀವೇನಾದರೂ ಇದರಿಂದ ಪಶ್ಚಾತ್ತಾಪ ಆಗಿದ್ರೆ ನೀವು ಮೊದಲು ರಾಜಕಾರಣ ನಿವೃತ್ತಿ ಹೊಂದಿ ಒಂದು ಮಠ ಕಟ್ಕೊಂಡು ಸನ್ಯಾಸಿಯಾಗಿ ಧರ್ಮ ಸ್ಥಾಪನೆಗೋಸ್ಕರವಾಗಿ ತೀರ್ಥಯಾತ್ರೆ ಹೋದ್ರೆ ಜನ ಮೆಚ್ಚುತ್ತಾರೆ. ಎಂ ಬಿ ಪಾಟೀಲ್ ರೇ, ನೀವು ನೀರಾವರಿ ಮಂತ್ರಿಯಾಗಿದ್ದವರು ಸತ್ಯವನ್ನು ಹೋಗ್ತೀವಿ, ಸತ್ಯವನ್ನು ಮುಚ್ಚಿಟ್ಟು ಈ ಜಿಲ್ಲೆಯ ಜನರಿಗೆ ದ್ರೋಹ ಮಾಡತಕ್ಕಂಥ ಕೆಲಸ ಮಾಡಬೇಡಿ. ನ್ಯಾಯಯುತವಾಗಿ ಜಿಲ್ಲೆಗೆ ನೀರಿನ ಅಲಾಟ್ಮೆಂಟ್ ಪುನರ್ ಹಂಚಿಕೆ ಆಗಲಿ. ಏ ಸ್ಕೀಮಲ್ಲೇ ನಮಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಇದೆ? ಇನ್ನು ಕನಿಷ್ಠ 50 ಟಿ ಎಂ ಸಿ ನೀರು ನಮ್ಮ ಜಿಲ್ಲೆ ತಗೋದು ಏ ಸ್ಕೀಮ್ ಅಲ್ಲ. ನೀವು ಪ್ರಯತ್ನ ಮಾಡಿ, ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಬೆಂಬಲ ಕೊಡ್ತೇವೆ. ಅದು ಬಿಟ್ಟು ರಾಜಕಾರಣದಲ್ಲೇ ಅಷ್ಟೇ, ನಿಮ್ಮ ರಾಜಕೀಯ ಉದ್ದೇಶಕ್ಕೋಸ್ಕರ, ಯಾಕಂದ್ರೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವು ಕ್ಯಾಬಿನೆಟ್ ಅಲ್ಲಿ ಇದ್ದೀರಿ, ಯು ಆರ್ ರೆಸ್ಪಾನ್ಸಿಬಲ್, ಮತ್ತು ಎರಡನೇ ಸ್ಥಾನದಲ್ಲಿ ಇದ್ದೀರಿ ಕ್ಯಾಬಿನೆಟ್ ಅಲ್ಲಿ. ಮುಖ್ಯಮಂತ್ರಿ ಬಿಟ್ಟರೆ ನೆಕ್ಸ್ಟ್ ಯು ಆರ್ ದ ಹೋಮ್ ಮಿನಿಸ್ಟರ್. ಒಂದು ಜಿಲ್ಲೆಗೆ ನೀರು ಕೊಡಿ, ಮರ್ಯಾದೆ ಇದ್ರೆ ನಿಮ್ ಜಿಲ್ಲೆಗೆ ನೀರು ಕೊಡೋದಕ್ಕೆ ಹೋರಾಟಕ್ಕೆ ಇರಿ, ರಾಜೀನಾಮೆ ಕೊಟ್ಟು ನಿಮ್ ಜೊತೆ ನಾವು ಬರ್ತೇವೆ. ಅದು ಬಿಟ್ಟು ಬರೀ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಒಬ್ಬ ಆದರ್ಶ ರಾಜಕಾರಣಿಯಾಗಿರ್ತಕ್ಕಂಥ ಜಿಗಜಿನಿಗೆ ಅವರ ರಾಜೀನಾಮೆಯನ್ನು ಕೇಳತಕ್ಕಂಥ ನೈತಿಕತೆ ನಿಮ್ಗಿಲ್ಲ ಅಂತಕ್ಕಂಥದ್ದನ್ನ ಹೇಳಿ ನಮ್ಕಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರ್ತದೆ. ನೀವು ಬೈಬಾಡ್ತಾ ಇರ್ತೀರಿ, ಯಾರ್ಯಾರು ಬಂದೋಗ್ತಾರೆ ಎಲ್ಲೆಲ್ಲಿ ಅಂತ ಗೊತ್ತಲ್ಲ, ಎಷ್ಟು ಪರ್ಸೆಂಟೇಜ್ ಕೇಳ್ತಾವೆ, ಯಾರ್ಯಾರು ಎಷ್ಟು ಪರ್ಸೆಂಟೇಜ್ ಕಲೆಕ್ಟ್ ಮಾಡಿ ಎಷ್ಟು ಹೈ ಕಮಾಂಡ್ಗೆ ಎಷ್ಟು ಕೊಟ್ಟವ್ರೆ, ಲೋ ಕಮಾಂಡ್ಗೆ ಎಷ್ಟು ಕೊಟ್ಟವ್ರೆ ಗೊತ್ತಿಲ್ವಾ? ಹೋಗ್ತಾರಪ್ಪ, ಈಗಲೂ ಹೋಗ್ತಾರೆ, ನನ್ನ ಗಮನಕ್ಕಿದ್ದಂಗೆ ಹೋಗ್ತಾರೆ. ಬೇಕಾದ್ರೆ ಸಾಕ್ಷಿ ಕೊಡೋಣ, ನನಗೆ ಅವ್ರ ಪ್ರಶ್ನೆ ಕೇಳಿ ಸಾಕ್ಷಿ ಕೊಡ್ತೀನಿ. ನಾನು ನಾನು ಯಾರಿಗೆ ಹಾಕಿದ್ದೀನಿ ಸವಾಲನ್ನು, ಅವ್ರು ಸ್ವೀಕಾರ ಮಾಡಲಿ, ಆಮೇಲೆ ಕೊಡ್ತೀನಿ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को. और हाँ, बेल आइकॉन दबाना ना भूलिएगा. धन्यवाद.